ಮನೆಯ ಸುದ್ದಿ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತವನ್ನು ಬಯಸ್ತಾ ಇವತ್ತು ಈ ಸುದ್ದಿ ಮಾಧ್ಯಮದ ಗೋಷ್ಠಿಯನ್ನು ಕರೆದಿರೋ ಮೂಲಕ ಉದ್ದೇಶ ತುಮಕೂರು ಅಸೆಂಬ್ಲಿ ಕ್ಷೇತ್ರದ ಪಕ್ಷದ ಒಂದು ನಿರ್ಣಯ ಮತ್ತು ಪಕ್ಷದ ಒಂದು ಒಗ್ಗಟ್ಟು ಮತ್ತು ಐಕ್ಯತೆಯನ್ನು ಕಾಪಾಡಲು ಕಳೆದ 40 ವರ್ಷಗಳಿಂದ ನಾನು ಶೋಪಿಯಾನ್ ಮತ್ತು ಎಕ್ಸ್ ಎಮ್ ಎಲ್ ಎ ಆಗಿ ಸತತವಾಗಿ ಪಕ್ಷದಲ್ಲಿ ದುಡಿದು ಪಕ್ಷವನ್ನು ಸಂಘಟಿಸಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಲವಾಗಿ ನಾನು ಪಕ್ಷವನ್ನು ಕಟ್ಟಿದ್ದೀನಿ ಮತ್ತು ಯಾವುದೇ ರೀತಿಯ ಒಂದು ಕಲ್ಮಶನ್ನು ನಮ್ಮ ಕುಟುಂಬದ ಮೇಲೆ ಆಗಲಿ ನಮ್ಮ ಮೇಲೆ ಆಗಲಿ ಯಾವ ಕಲ್ಮಶನ್ನು ಇವಾಗ ತನಕ ಯಾರೂ ಬೆಳ್ ಮಾರ್ಚಿ ತೋರ್ಸಂಗೆ ಇವತ್ತು ನಾವು ನಡ್ಕೊಂಡಿಲ್ಲ ಆದರೆ ನಾವು ಮಾಡಿರೋ ಸಾಧನೆಗಳಿಗೆ ತುಮಕೂರು ನಗರದಲ್ಲಿ ಬಡವರ ಪರ ಕೆಲಸ ಮಾಡೋದಾಗಲಿ ಮತ್ತು ಸರ್ಕಾರದ ಎಲ್ಲ ಥರದ ಸಾಧನೆಗಳನ್ನು ನಾವು 100ಕ್ಕೆ 100 ಅನುಷ್ಠಾನಕ್ಕೆ ತಂದು ನಾನು ಒಂದು ಮಾದರಿಯಾಗಿ ಒಂದು ಮಾದರಿ ಶಾಸಕರಾಗಿ ತೋರಿಸ್ಕೊಟ್ಟಿದ್ದೀನಿ ಆದರೆ ನಮ್ಮ ಪಕ್ಷದವರು ಕಾಂಗ್ರೆಸ್ ಪಕ್ಷದಲ್ಲಿ ನನ್ನ ಒಂದು ನಿಷ್ಠೆಯನ್ನು ಇವತ್ತು ಕಣಿಗಾಣಿಸಿ ನಾವು ಸನ್ಮಾನ್ಯ ಡಾಕ್ಟರ್ ರಫೀಕ್ ಅಹಮದ್ ಅವರು ಅವ್ರ ಶಾಸಕರಾಗಿ ಸಹ ಸ್ಮಾರ್ಟ್ ಸಿಟಿ ಕೆಲಸವನ್ನು ಮಾಡಿದರು ಬಡವರ ಪರ ಕೆಲಸವನ್ನು ಮಾಡಿದರು ಒಳ್ಳೆಯ ವಿದ್ಯಾವಂತರಾಗಿ ಎಜುಕೇಷನ್ ಆರ್ಗನೈಸೇಷನ್ ಕೆಲಸ ಮಾಡಿ ಬಡವರಿಗೆ ಸೇವೆಯನ್ನು ಸಲ್ಲಿಸ್ಕೊಂಡ್ಬಂದಿದ್ರು ಆದರೆ ನಮ್ಮ ಪಕ್ಷದವರು ಇವತ್ತು ಎಲ್ಲ 8 ಕ್ಷೇತ್ರದ ಸೀಟ್ಗಳನ್ನು ಅನೌನ್ಸ್ ಮಾಡಿ ಮತ್ತು ತುಮಕೂರು ನಗರದ ತುಮಕೂರು ಕಾರ್ಪೊರೇಷನ್ನ ತುಮಕೂರು ಅಸೆಂಬ್ಲಿ ಕ್ಷೇತ್ರದ ಸೀಟನ್ನು ಇವಾಗ ಘೋಷಣೆ ಮಾಡಿಲ್ಲ ಈ ರೀತಿ ಮಾಡ್ತಿರೋ ಒಂದು ಪಕ್ಷದ ಒಂದು ನಿರ್ಣಯಕ್ಕೆ ನಾವು ಇವತ್ತು ನಾವು ಅಲ್ಪಸಂಖ್ಯಾತರಾಗಿ ಅಲ್ಪಸಂಖ್ಯಾತರಿಗೆ ಆಗ್ತಿರೋ ಒಂದು ಅನ್ಯಾಯದ ಬಗ್ಗೆ ನಾವು ಒಂದು ಧ್ವನಿಯನ್ನು ಎತ್ತಬೇಕಾಗ್ತದೆ ಇಡೀ ಕರ್ನಾಟಕದಲ್ಲಿ ಬರೀ 8 ಸೀಟ್ಗಳು ಮಾತ್ರ ಇವತ್ತು ಅಲ್ಪಸಂಖ್ಯಾತರು ಕೊಟ್ಟಿದ್ದಾರೆ ಇದರಿಂದ ಇವತ್ತು ಬೆಂಗಳೂರು ಬಿಟ್ಟರೆ ಬೆಳಗಾಂವರೆಗೂ ಎಲ್ಲೂ ಒಂದು ಅಲ್ಪಸಂಖ್ಯಾತರು ಸೀಟ್ ಕೊಟ್ಟಿಲ್ಲ ಇವತ್ತು ಇದೇನು ತೋರಿಸ್ತೇನೆ ಅಂತ ಹೇಳಿದರೆ ಕಾಂಗ್ರೆಸ್ನವರು ಅಲ್ಪಸಂಖ್ಯಾತರದ ಒಂದು ಹಿತವನ್ನು ಕಾಪಾಡುತ್ತೀವಿ ಹಿತದಿಂದ ಒಂದು ರಕ್ಷಣೆಯನ್ನು ಮಾಡ್ತೀವಿ ಒಂದು ಆಶ್ವಾಸನೆಯನ್ನು ಕೊಟ್ಟು ಇವತ್ತು ನಾವು 100ಕ್ಕೆ 100 ಕಾಂಗ್ರೆಸ್ ಪಕ್ಷದ ಮತವನ್ನು ಕೊಡ್ತಾ ಇದ್ದೀವಿ ಆದರೆ ಇಂಥ ಒಂದು ನಿರ್ಣಯದಿಂದ ಕಾಂಗ್ರೆಸ್ಸಿನ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಮತದಾರರಿಗೂ ಭಾಳ ಹೆಚ್ಚಿನ ರೀತಿ ನೋವು ಉಂಟಾಗಿದೆ ಮತ್ತು ಕಳೆದ ಒಂದು 4% ರಿಸರ್ವೇಷನ್ ಬಗ್ಗೆ ಸರ್ಕಾರದ ಒಂದು ರಿಸರ್ವೇಷನ್ ನಿಲುವನ್ನು ತಗೊಂಡಿದ್ದರು ಅದ್ರ ಬಗ್ಗೆನೂ ಇವಾಗ ತನಕ ಸರ್ಕಾರದವರು ಯಾವ ರೀತಿ ಕಾಂಗ್ರೆಸ್ ಪಕ್ಷದವರು ಸರ್ಕಾರದ ವಿರೋಧವಾಗಿ ಒಂದು ನಿರ್ಣಯವನ್ನು ತಗೊಂಡೇ ಒಂದು ಏನು ಒಂದು ಧೋರಣೆಯನ್ನು ತೋರಿಸ್ತಾ ಇದ್ದಾರೆ ಇದು ಸರಿಯಾದ ರೀತಿಯ ಒಂದು ನ್ಯಾಯಬದ್ಧವಾಗಿ ನಮ್ಗೆ ಸಿಗಬೇಕಾದ ಸವಲತ್ತುಗಳ ಬಗ್ಗೆಯೂ ಸಹ ಧ್ವನಿ ಯಾರು ಧ್ವನಿ ಎತ್ತಾ ಇಲ್ಲ ಇಂಥ ಒಂದು ಸಂದರ್ಭದಲ್ಲಿ ನಾನು ತಮ್ಮ ಮುಖಾಂತರವಾಗಿ ವಿನಂತಿ ಮಾಡ್ಕೊಂಡೇನೆ ಅಂತ ಹೇಳಿದರೆ ಇವತ್ತು ನಮಗೆ ಪಕ್ಷದಲ್ಲಿ ಏನನ್ನು ಅನ್ಯಾಯ ಆಗಿದ್ದು ಪಕ್ಷದಲ್ಲಿ ನಾವು ಪಕ್ಷವನ್ನು ತೆರೆದು ನಮ್ಮದೇ ಆದ ಒಂದು ನಿರ್ಣಯವನ್ನು ತಗೊಂಡು ನಾವು ಸರಿಯಾದ ರೀತಿ ನಾವು ಪಕ್ಷದ ಒಂದು ಶಿಸ್ತಿಂದ ಇವಾಗ ತನಕ ನಡ್ಕೊಂಡಿದ್ದೀವಿ ಅದನ್ನು ಶಿಸ್ತನ್ನು ಕಾಪಾಡ್ಕೊಂಡು ಹೋಗ್ತಾ ಇದ್ದೀವಿ ಆದರೆ ಇವತ್ತು ನಮಗೆ ಆಗ್ತಿರೋ ಅನ್ಯಾಯದ ಬಗ್ಗೆ ನಾವು ಪ್ರತಿಭಟಿಸಿ ನಾವು ನಮ್ಮ ನಿರ್ಣಯವನ್ನು ತಗೋಬೇಕಾಗ್ತದೆ ಇದು ನಾವು ಅಪೇಕ್ಷೆ ಪಡೋಕ್ಕಿಲ್ಲ ಆದರೂ ಸಹ ನಮಗೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟು ಮಟ್ಟಿಗೆ ಕಣಗಾಗುತ್ತೆ ಅಂತೇಳಿ ನನಗಂತೂ ನಿಜವಾಗಿಯೂ ನಂಬಿಕೆ ಕಳೆದ 40 ವರ್ಷಗಳಿಂದ ಸತತವಾಗಿ ಯಾರ್ತವನ್ನು ಒಂದು ಪೈಸ ಅಪೇಕ್ಷೆ ಪಡೆದೆ ಕಾಂಗ್ರೆಸ್ ಪಕ್ಷಕ್ಕೆ ಹಗಲು ರಾತ್ರಿ ದುಡಿದು ನಮ್ಮ ಮನೆ ಕೆಲಸಕ್ಕಿಂತ ಹೆಚ್ಚಿನ ಒಂದು ಆದ್ಯತೆ ಕೊಟ್ಟು ಪಕ್ಷವನ್ನು ಸಂಘಟನೆ ಮಾಡಿದ್ದೀವಿ ಎಲ್ಲ ಅಸೆಂಬ್ಲಿ ಕ್ಷೇತ್ರದಲ್ಲಿ ಜಿಲ್ಲಾ ಪರಿಷತ್ತು ಮುನ್ಸಿಪಲ್ ಚುನಾವಣೆ ಕಾರ್ಪೊರೇಷನ್ ಚುನಾವಣೆ ಪಾರ್ಲಿಮೆಂಟ್ ಚುನಾವಣೆ ಎಲ್ಲ ಚುನಾವಣೆಯನ್ನು ನಮ್ಮ ಪಕ್ಷದ
ಒಂದು ಹಿತವನ್ನು ಕಾಪಾಡೋದು ಎಷ್ಟು ಬಿಟ್ಟಿಗೆ ನಾವು ದುಡಿದ್ರು ಸಹ ನಮಗೆ ಇವತ್ತು ನ್ಯಾಯ ದೊರಕಿಸ್ಕೊಡ್ತಾ ಇಲ್ಲ. ಆದ್ದರಿಂದ ನಾನು ನಮ್ಮ ಎಲ್ಲ ನಮ್ಮ ಮತಬಾಂಧವರಿಗೂ ಸಹ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಇವತ್ತು ನಮಗೇನನ್ನ ಅನ್ಯಾಯ ಇದ್ದ ಪಕ್ಷದಲ್ಲಿ ನಮ್ಮ ಕಾರ್ಪೊರೇಟರ್ಸ್ಗಳು, ನಮ್ಮ ಪಕ್ಷದ ಮುಖಂಡರುಗಳು ಮತ್ತು ಅಲ್ಪಸಂಖ್ಯಾತರು ಎಲ್ಲ ನಾಯಕರು ಸೇರಿ ನಾವು ಒಮ್ಮತದ ಒಂದು ನಿರ್ಣಯ ತಗೊಂಡು ಅದಕ್ಕೆ ನಾವು ತಕ್ಕಪಟ್ಟ ಪಾಠವನ್ನು ಕಲಿಸ್ಬೇಕಾಗ್ತದೆ. ಈ ರೀತಿ ನಮಗೆ ಅನ್ಯಾಯ ಆಗುತ್ತೆ ಆದರೆ ನಿಜವಾಗಿಯೂ ನಾವು ಸಹಿಸಲಾರದು. ಇಂಥ ಒಂದು ಸುದ್ದಿ ನಾನು ತಮ್ಮ ಮುಖಾಂತರವಾಗಿ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಇವತ್ತು ಕಾಂಗ್ರೆಸ್ಸಿನ ಒಂದು ತುಮಕೂರು ನಗರದಲ್ಲಿ ಹೆಚ್ಚಿನ ರೀತಿಯಲ್ಲಿ ನಾವು ಏನು ಸೇವೆ ಸಲ್ಲಿಸಿದ್ದೀವಿ ಅದನ್ನು ಒಂದಟ್ಟು ನಮಗೆ ನ್ಯಾಯ ದೊರಕಿಸ್ಕೊಡ್ತಾರೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಇವತ್ತು ನಾವು ಈ ಸುದ್ದಿಯನ್ನು ಹೈಕಮಾಂಡಿಗೆ ಮುಟ್ಟಬೇಕು ಅಂತ ತಮ್ಮ ಮುಖಾಂತರವಾಗಿ ನಾನು ತಿಳಿಸ್ತಾ ಇದ್ದೀನಿ.